ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ನಿಮಗೆ ಜಮಾ ಆಗ್ತಿಲ್ಲ ಇನ್ನೊಂದು ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅಂತಿದ್ದಾರೆ ಇವೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ಯಾರು ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಆದ್ರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಸ್ನೇಹಿತರ ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿಲ್ಲ ನೀವು ದಿನನಿತ್ಯ ವೇಟ್ ಮಾಡ್ತಾನೆ ಇದೀರಾ ಪ್ರತಿ ದಿನ ವೇಟ್ ಮಾಡ್ತಿದ್ದೀರಾ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬರ್ತಿಲ್ಲ ಓಕೆ ನಾವು ಊರ್ ಕಡೆ ಎಲ್ಲ ಫಿಕ್ಸ್ ಆಗಿರ್ತೀರ ಆಲ್ರೆಡಿ ಒಂದು ಹಳ್ಳಿ ಕಡೆ ಎಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಎರಡ್ ಸಾವಿರ ಏನ್ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಕಡೆಯಿಂದ ಬರ್ತಿತ್ತು ಆ ಒಂದ್ ಎರಡ್ ಸಾವಿರ ಇನ್ಮೇಲೆ ಬರಲ್ಲ ಅಂತ ಈಗಾಗಲೇ ಊರಲ್ಲೆಲ್ಲ ಜನ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಈಗ ಸರ್ಕಾರನು ಹಣ ಜಮಾ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಿಟ್ರೆ ಹಣನೇ ಖಾತೆಗಳಿಗೆ ಜಮಾ ಮಾಡ್ತಿಲ್ಲ ಈಗ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣನೆ ಬರಲ್ಲ ಅಂತ ವಿಪಕ್ಷ ನಾಯಕರು ಹೇಳ್ತಿದ್ದಾರೆ ವಿಪಕ್ಷ ನಾಯಕರು ಹೇಳ್ತಿರುವಂತದ್ದು ಏನಂದ್ರೆ ನೀವು ಮಹಿಳೆಯರು ಬಂದು ಹೋರಾಟ ಮಾಡಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಈ ಸರ್ಕಾರ ಜಮಾ ಮಾಡಲ್ಲ ಸರ್ಕಾರದ ಬಳಿ ಹಣ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡಲ್ಲ ಮಹಿಳೆಯರೇ ಅಂತ ವಿಪಕ್ಷ ನಾಯಕರಾದ್ರೆ ಹೇಳ್ತಿದಾರೆ ನೀವು ಗೃಹಲಕ್ಷ್ಮಿ ಎರಡ್ ಸಾವಿರ ಹಣಕ್ಕೋಸ್ಕರ ಎಷ್ಟೇ ವೇಟ್ ಮಾಡಿದ್ರು ಅವ್ರು ನಿಮ್ಗೆ ಹಣನೇ ಜಮಾ ಮಾಡಲ್ಲ ನೀವು ಬಂದು ಪ್ರತಿಭಟನೆ ಮಾಡಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಜಮಾ ಮಾಡ್ತಾರೆ ಈಗ ಸರ್ಕಾರದ ಬಳಿ ಹಣನೇ ಇಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲಿ ಜಮಾ ಮಾಡ್ತಾರೆ ಹೇಳಿ ಅಂದ್ಬಿಟ್ಟು ವಿಪಕ್ಷ ನಾಯಕರಾದ್ರೆ ಹೇಳ್ತಿದಾರೆ ಈಗ ವಿಪಕ್ಷ ನಾಯಕರು ಹೇಳೋ ರೀತಿನೇ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹಣನೇ ಜಮಾ ಮಾಡ್ತಿಲ್ಲ ಇನ್ನು ವಿಪಕ್ಷ ನಾಯಕರು ಅದೇ ರೀತಿ ಹೇಳ್ತಾರೆ ನಾರ್ಮಲ್ ಆಗಿ ಎಲ್ಲರೂ ಜನರು ಕೂಡ ಅದೇ ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಇವರು ಕಳೆದ ಎರಡು ತಿಂಗಳಿಂದ ಹಣ ಜಮಾ ಮಾಡ್ತೀವಿ ಜಮಾ ಮಾಡ್ತೀವಿ ಅಂತ ಜಮಾನೇ ಮಾಡ್ತಿಲ್ಲ ಬೇರೆ ನಾಲ್ಕು ಗ್ಯಾರಂಟಿ ಯೋಜನೆಗಳು ಏನಿದಾವೆ ಬೇರೆ ನಾಲ್ಕು ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಸಮಸ್ಯೆ ಆಗದೆ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ವಿಷಯಕ್ಕೆ ಬಂದ್ರೆ ಹಣನೇ ಜಮಾ ಮಾಡ್ತಿಲ್ಲ ಕಳೆದ ಎರಡು ತಿಂಗಳಿಂದ ಹಣ ಜಮಾ ಮಾಡಿಲ್ಲ ಈಗ ಏನ್ ಹೇಳ್ತಿದಾರೆ ನಾವು ಒಂದು ಐದು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿದೀವಿ ಅಂತ ಹೇಳ್ತಾರೆ ನಮ್ಮ ಒಂದು ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಅದ್ರಲ್ಲಿ ಐದು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿಬಿಟ್ರೆ ಪಾಪ ಬೇರೆ ಫಲಾನುಭವಿಗಳು ಏನ್ ಮಾಡ್ಬೇಕು ಈ ಒಂದ್ಸತಿ ಏನ್ ಹೇಳ್ತಾರೆ ನಾವು ನಿಮ್ಮ ಒಂದು ದಾಖಲೆಗಳನ್ನ ಮತ್ತೆ ಮರುಪರಿಶೀಲನೆ ಮಾಡ್ತಿದೀವಿ ಮರುಪರಿಶೀಲನೆ ಮಾಡ್ಬಿಟ್ಟು ಹಣ ಜಮಾ ಮಾಡ್ತೀವಿ ಅಂತಾರೆ ಹಣ ಜಮಾ ಮಾಡಿಲ್ಲ ಜೂನ್ ಮೂವತ್ತನೇ ತಾರೀಕು ಒಳಗಡೆ ಹಣ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದವ್ರ ಮುಂದಗಡೆನೆ ಹೇಳಿದ್ರು ಆ ವಿಡಿಯೋ ನೀವೆಲ್ಲರೂ ನೋಡಿದಿರಾ ಹಣ ಜಮಾ ಮಾಡಿಲ್ಲ ಇನ್ನೊಂದ್ಸರಿ ಜುಲೈ ಹದಿನೈದನೇ ತಾರೀಕು ಒಳಗಡೆ ಜಮಾ ಮಾಡ್ತಾರಂತ ಹೇಳಿದ್ರು ಜಮಾ ಮಾಡಿಲ್ಲ ಇಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅನ್ನೋ ತರನೇ ಇದೆ ಯಾಕಂದ್ರೆ ಈಗ ವಿಪಕ್ಷ ನಾಯಕರು ಇದೇ ಹೇಳ್ತಿದ್ದಾರೆ ಅವ್ರೇನ್ ಹೇಳ್ತಿದ್ರೆ ನೀವು ಮಹಿಳೆಯರೇ ನಿಮ್ಗೆ ಅವ್ರ ಹಣ ಜಮಾ ಮಾಡಲ್ಲ ಅವ್ರ ಬಳಿ ಹಣ ಇಲ್ಲ ಅಂತ ವಿಪಕ್ಷ ನಾಯಕರು ಕೂಡ ಹೇಳ್ತಿದ್ರೆ ಅದೇ ರೀತಿಯಾಗಿ ಇವ್ರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನೇ ಜಮಾ ಮಾಡ್ತಿಲ್ಲ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಬೇರೆ ಯೋಜನೆಗಳ ಹಣ ಜಮಾ ಮಾಡ್ತಿದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆದ್ರೆ ಜಮಾ ಮಾಡ್ತಿಲ್ಲ ಸ್ನೇಹಿತರ ನೀವೇನಂತೀರಾ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ತಿಲ್ಲ ಅನ್ನೋದಾದ್ರೆ ನೀವು ಪ್ರತಿಭಟನೆ ಮಾಡೋದಕ್ಕೆ ರೆಡಿನಾ ಏನು ನಿಮ್ಮ ಒಂದು ಒಂದು ಅನಿಸಿಕೆಗಳೇನು ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ